ಸ್ನೇಹಿತರೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಶಾಕಿಂಗ್ ಸುದ್ದಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಕನ್ನಡದ ನಿರೂಪಕಿ ಅನುಶ್ರೀ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಅನುಶ್ರೀ ಅವರು ಕಿಡ್ನ್ಯಾಪ್ ಆಗಿರೋ ವಿಚಾರವನ್ನು ನೀವೇನಾದರೂ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಹಾಗಾದರೆ ಅನುಶ್ರೀ ಅವರನ್ನ ಕಿಡ್ನ್ಯಾಪ್ ಮಾಡಿದ್ದಾದರೂ ಯಾರು ಕಿಡ್ನ್ಯಾಪ್ ಆಗಿದ್ದು ಯಾವಾಗ ಹೇಗೆ ಅನ್ನೋ ರೋಚಕ ಸುದ್ದಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಸರಿಗಮಪ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಸಾಧನೆಗೆ ಒಂದು ಲೈಕನ್ನು ಕೊಡಿ ಹಾಗೂ ಈ ಕಿಡ್ನ್ಯಾಪ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಅನುಶ್ರೀ ಅವರಿಗೆ ಆ ಒಂದು ದಿನ ಕರಾಳ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಅವತ್ತು ಅನುಶ್ರೀ ಅವರಿಗೆ ಎರಡು ವ್ಯಕ್ತಿತ್ವಗಳ ನೈಜ ಮುಖ ಪರಿಚಯವಾಗುತ್ತೆ ಹಾಗಾದರೆ ನಿಜವಾಗ್ಲೂ ಅಲ್ಲಿ ನಡೆದಿದ್ದಾದರೂ ಏನು ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ ಅನುಶ್ರೀ ಅವರು ನಮ್ಮ ಮಂಗಳೂರಿನ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಆಗಷ್ಟೇ ಅಲ್ಲಿ ಕೆಲಸವನ್ನು ಬಿಟ್ಟು ತಮ್ಮ ವೃತ್ತಿ ಜೀವನವನ್ನು ಅರಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಂಥ ಅನುಶ್ರೀ ಅವರು ಮಲ್ಲೇಶ್ವರಂನಲ್ಲಿ ಮನೆ ಮಾಡಿ ವಾಸವಾಗ್ತಾರೆ ಹೀಗೆ ಸ್ವಾವಲಂಬಿಯಾಗಿ ಬದುಕಬೇಕು ನಾನೊಬ್ಬ ನಿರೂಪಕಿ ಆಗಬೇಕು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಛಲ ಹೊತ್ಕೊಂಡು ಬಂದಂತಹ ಅನುಶ್ರೀ ಅವರು ಅವರ ಪ್ರತಿಭೆ ಅವರ ಅನಾವರಣವನ್ನು ಮಾಡಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಅವರ ಪ್ರತಿಭೆಗೆ ಅವರ ನಿರೂಪಣೆ ಶೈಲಿಗೆ ಮನಸ್ಸೋತು ಇ ಟಿ ವಿ ಕನ್ನಡ ಚಾನೆಲ್ನವರು ಅವರಿಗೆ ಶುಭೋದಯ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ನಿರೂಪಕಿಯಾಗಿ ನೇಮಕ ಮಾಡ್ತಾರೆ ಹೀಗೆ ಶುಭೋದಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಂಡು ಜೀವನ ಸಾಗಿಸ್ತಕ್ಕಂಥ ಅನುಶ್ರೀ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಟುಕೊಳ್ತಾರೆ ಅವರ ಕಾರ್ಯಕ್ರಮವನ್ನು ನೋಡಲು ಕಾಯ್ತಾ ಇರ್ತಾರೆ ಹೀಗೆ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಪ್ರತಿದಿನ ಕಚೇರಿಯಿಂದ ಮನೆಗೆ ಮನೆಯಿಂದ ಕಚೇರಿಗೆ ಓಡಾಡ್ತಾ ಇರ್ತಾರೆ ಆದರೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿರಲ್ಲ ಅವರ ಜೀವನ ಯಾಕೆಂದರೆ ಕುಟುಂಬದ ಜವಾಬ್ದಾರಿ ಹಣಕಾಸಿನ ತೊಂದರೆ ಅವರನ್ನು ಕಾಡ್ತಾ ಇರುತ್ತೆ ಹಾಗಾಗಿ ಪ್ರತಿದಿನ ಮಲ್ಲೇಶ್ವರಂನಿಂದ ಶಿವಾನಂದ್ ಸರ್ಕಲ್ವರೆಗೂ ನಡ್ಕೊಂಡು ಅವರು ಕಚೇರಿಗೆ ಹೋಗ್ತಾ ಇರ್ತಾರೆ ಜೊತೆಗೆ ವಾಪಸ್ ಬರುವಾಗಲೂ ಕೂಡ ಕಚೇರಿಯಿಂದ ಮನೆಗೆ ನಡ್ಕೊಂಡೇ ಇರ್ತಾರೆ ಆದರೆ ಆ ಒಂದು ದಿನ ಮಾತ್ರ ಅವರ ಪಾಲಿಗೆ ಕರಾಳ ದಿನ ಆಗಿತ್ತು ಹಾಗಾದರೆ ಏನಾಯಿತು ಏನಾಯಿತು ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಅವತ್ತು ಜೋರಾಗಿ ಮಳೆ ಬರ್ತಾಯಿತ್ತು ತುಂಬ ಸಂಜೆಯಾಗಿತ್ತು ಮನೆಗೆ ಹೋಗೋದಕ್ಕೆ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಶಿವಾನಂದ್ ಸರ್ಕಲ್ ಬಳಿ ಅನುಶ್ರೀ ಅವರು ಒಂದು ಆಟೋವನ್ನು ನಿಲ್ಲಿಸ್ತಾರೆ ಆಟೋದವನಿಗೆ ಮಲ್ಲೇಶ್ವರಮ್ಗೆ ಹೋಗಬೇಕು ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾರೆ ಅನುಶ್ರೀ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಆಟೋ ಡ್ರೈವರ್ ಒಪ್ಕೊಳ್ತಾನೆ ಅನುಶ್ರೀ ಅವರು ಆಟೋದಲ್ಲಿ ಹತ್ಕೊಳ್ತಾರೆ ಮೀಟರ್ನ ಆನ್ ಮಾಡ್ತಾನೆ ಜೋರಾಗಿ ಮಳೆ ಬೇರೆ ಬರ್ತಾ ಇದೆ ಜೊತೆಗೆ ಸ್ವಲ್ಪ ದೂರ ಹೋದ ತಕ್ಷಣ ಅನುಶ್ರೀ ಅವರಿಗೆ ಯಾಕೋ ಒಂಥರ ಕಸಿ ಬಿಸಿ ಆಗುತ್ತೆ ದೇಹದಲ್ಲಿ ಏನೋ ಒಂಥರ ಏರುಪೇರು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಸ್ವಲ್ಪ ಹೊತ್ತು ಏನಾಗ್ತಾ ಇದೆ ಅಂತಲೇ ಅವ್ರಿಗೆ ಗೊತ್ತಾಗ್ದಲೇ ಕೆಲವೇ ಕ್ಷಣಗಳಲ್ಲಿ ಅವರು ಮೂರ್ಛೆ ಹೋಗ್ತಾರೆ ಪ್ರಜ್ಞೆಯನ್ನು ತಪ್ತಾರೆ ನಿದ್ದೆಗೆ ಜಾರ್ತಾರೆ ಹದಿನೈದು ಇಪ್ಪತ್ತು ನಿಮಿಷ ಆದರೂ ಕೂಡ ಅವರಿಗೆ ಎಚ್ಚರ ಆಗೋದೇ ಇಲ್ಲ ಅದಾದ ನಂತರ ಸ್ವಲ್ಪ ಮಂಪರು ಪ್ರಜ್ಞೆ ಬರುತ್ತೆ ಕಣ್ಣನ್ನು ಅಳಿಸಿ ಅವರು ಆ ಕಡೆ ಈ ಕಡೆ ನೋಡಿದಾಗ ಅವರಿನ್ನೂ ಆಟೋದಲ್ಲೇ ಇರ್ತಾರೆ ಆದರೆ ಗಾಬರಿ ಆಗ್ತಾರೆ ಗಾಬರಿ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಇದೆ ಯಾಕೆಂದರೆ ಆಟೋದವನು ಯಾವ ಡೈರೆಕ್ಷನಲ್ಲಿ ಮಲ್ಲೇಶ್ವರಂಗೆ ಹೋಗಬೇಕಿತ್ತೋ ಆ ಒಂದು ದಾರಿಯಲ್ಲಿ ಆಟೋ ಹೋಗ್ತಾ ಇರಲಿಲ್ಲ ಬದಲಾಗಿ ಬೇರೆ ಯಾವುದೋ ಒಂದು ದಾರಿಯಲ್ಲಿ ಆಟೋ ಸಾಕ್ತಾ ಇತ್ತು ಗಲಿಬಿಲಿಗೊಂಡಂತ ಅನುಶ್ರೀ ಅವರು ಆಟೋ ಡ್ರೈವರ್ ಕೇಳ್ತಾರೆ ಯಾಕಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಮಲ್ಲೇಶ್ವರಂ ಕಡೆ ಹೋಗ್ಬೇಕಲ್ವ ನೀನು ಯಾವ ರೋಡಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳಿ ಯಾಕೆಂದರೆ ಅನುಶ್ರೀ ಅವರಿಗೆ ಬೆಂಗಳೂರು ಆವಾಗ ಹೊಸ್ತು ಯಾವ ಏರಿಯಾ ಏನು ಅನ್ನೋದು ಕೂಡ ಅವರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಆಟೋದವನು ಗಲಿಬಿಲಿಯಾಗಿ ಉತ್ತರವನ್ನು ಕೊಡ್ತಾನೆ ಆ ಉತ್ತರ ಕೂಡ ಅನುಮಾನಾಸ್ಪದವಾಗಿರುತ್ತೆ ಗಾಬರಿಗೊಂಡಂಥ ಅನುಶ್ರೀ ಅವರು ಆ ಒಂದು ಮಂಪುರ ಪ್ರಜ್ಞೆಯಲ್ಲೇ ಏನು ಮಾಡಬೇಕು ಅಂತ ತೋಚದಲ್ಲೇ ಮರುಪ್ರಶ್ನೆಯನ್ನು ಮಾಡಿದಾಗಲೂ ಕೂಡ ಅವನು ಸರಿಯಾಗಿ ಉತ್ತರವನ್ನು ಕೊಡೋದಿಲ್ಲ ಹಾಗಾಗಿ ಅನುಶ್ರೀ ಅವರು ತಮ್ಮ ಪರ್ಸಲ್ಲಿರ್ತಕ್ಕಂಥ ಮೊಬೈಲನ್ನು ತೆಗೆದು ಯಾರಿಗೂ ಫೋನಲ್ಲಿ ಮಾತಾಡಿ ಜೋರಾಗಿ ಕಿರಿಚಿರ್ ಥರ ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಂಡು ಗಾಬರಿಯಾದಂಥ ಆಟೋ ಡ್ರೈವರ್ ಆಟೋವನ್ನು ಮಧ್ಯದಾರಿಯಲ್ಲಿ ನಿಲ್ಲಿಸಿ ಆಟೋದಿಂದ ಇಳಿದು ಓಡೋಗ್ತಾನೆ ಆಟೋದಿಂದ ಇಳಿದು ಅನುಶ್ರೀ ಅವರು ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ತಮಗಾದ ಪರಿಸ್ಥಿತಿಯ ಬಗ್ಗೆ ಹೇಳ್ಕೊಳ್ತಾರೆ ಅದನ್ನು ಕೇಳಿ ಆ ಮೆಡಿಕಲ್ ಶಾಪ್ ಓನರ್ ಅನುಶ್ರೀ ಅವರ ಕೈಗೆ ನೂರು ರೂಪಾಯಿನ ಕೊಟ್ಟು ಒಂದು ಆಟೋವನ್ನು ಕರೆದು ಆ ಆಟೋ ನಂಬರ್ ಮತ್ತು ಆಟೋ ಡ್ರೈವರ್ನ ಹೆಸರನ್ನು ಬರ್ಕೊಂಡು ಅವರನ್ನು ಮನೆಗೆ ಕಳಿಸ್ಕೊಡ್ತಾನೆ ಅನುಶ್ರೀ ಅವರಿಗೆ ನಿಜವಾಗ್ಲೂ ಆ ಒಂದು ದಿನ ಯಾಕೆ ಆ ರೀತಿ ಆಯಿತು ಆ ಆಟೋ ಡ್ರೈವರ್ ಯಾಕೆ ಆ ರೀತಿ ಮಾಡ್ದ ಯಾವ ಕಾರಣಕ್ಕಾಗಿ ಅವನು ಅವರನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಅನುಶ್ರೀ ಅವರಿಗಾಗ್ಲಿ ನಮಗಾಗಲಿ ನಿಜಕ್ಕೂ ಗೊತ್ತಿಲ್ಲ ಆದರೆ ಸ್ನೇಹಿತರೆ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿ ಒಂದು ಕರಾಳವಾಗಿ ಈ ಥರ ಒಂದು ಅನುಭವಗಳಾಗತ್ತೆ ಅನ್ನೋದಾದರೆ ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಓಡಾಡ್ತಿರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಪ್ರತಿದಿನ ಆಟೋ ಆಗಲಿ ಬಸ್ಸಾಗಲಿ ಕ್ಯಾಬ್ಗಳಾಗಲಿ ಹುಟ್ಕೊಂಡು ಓಡಾಡ್ತಾ ಇರ್ತಾರೆ ಅವರ ಪರಿಸ್ಥಿತಿ ಹೇಗಿರಬೇಡ ಹೀಗೆ ಈ ಒಂದು ವಿಚಾರವನ್ನು ಆ ಕರಾಳ ರಾತ್ರಿಯನ್ನು ಚಂದನ ಟಿವಿಯಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ರೆಹಮಾನ್ ಜೊತೆಗೆ ಅನುಶ್ರೀ ಅವರು ಹಂಚ್ಕೊಳ್ತಾರೆ ಅವ್ರು ಹೇಳೋದೇನು ಅಂದರೆ ಆ ಒಂದು ದಿನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಅಂತ ಸ್ನೇಹಿತರೆ ನೀವು ಕೂಡ ಒಂಟಿಯಾಗಿ ಪ್ರತಿದಿನ ಓಡಾಡ್ತಾ ಇರ್ತೀರ ಆಟೋ ಅಥವಾ ಕ್ಯಾಬ್ ಅಥವಾ ಬಸ್ಸಲ್ಲಿ ಓಡಾಡ್ತಿರುವಾಗ ಸ್ವಲ್ಪ ಜಾಗರೂಕವಾಗಿರಿ ಯಾಕೆಂದರೆ ಸಮಾಜ ಸರಿ ಇಲ್ಲ ಸ್ನೇಹಿತರೆ ಆಟೋದಲ್ಲಿ ನೀವು ಓಡಾಡ್ತಾ ಇದ್ರೆ ಆಟೋ ಹಿಂದುಗಡೆಗೆ ಡ್ರೈವರ್ ಸೀಟ್ ಹಿಂಭಾಗದಲ್ಲಿ ಆಟೋ ಡ್ರೈವರ್ ಹೆಸರು ವಿಳಾಸ ಮತ್ತು ಮೊಬೈಲ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲವೂ ಇರುತ್ತೆ ಆ ಒಂದು ಡಿಸ್ಪ್ಲೇನ ನೀವು ಫೋಟೋ ತೆಗೆದುಕೊಂಡು ನಿಮ್ಮ ಕುಟುಂಬಸ್ಥರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಮೂಲಕ ಕಳಿಸಿ ಸುರಕ್ಷಿತವಾಗಿ ಪ್ರಯಾಣ ಮಾಡಿ ಅಂತ ನಮ್ಮ ಅನಿಸಿಕೆ ಹಾಗಂತ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು ಕೂಡ ಕೆಟ್ಟವರು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಎಲ್ಲೋ ಕೆಲವು ಕಡೆ ಕೆಲವೊಬ್ರು ಈ ರೀತಿ ಕೆಟ್ಟವರು ಇರ್ತಾರೆ ಆದರೆ ನಮ್ಮ ಸುರಕ್ಷತೆಯಲ್ಲಿ ನಾವಿರಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಸ್ನೇಹಿತರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ನಮ್ಮ ಅನುಶ್ರೀ ಅವರ ಸಾಧನೆಗೆ ಒಂದು ಲೈಕನ್ನು ಕೊಡಿ ಮತ್ತು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಕನ್ನಡ ಟೈವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ